బాల్కి భూమండలా, బాల్కి భూమండలా, బాల్కి సమృద్ధి అందిగే. ఆత్మీయ స్నేహితరే, ತತ್ವಜ್ಞಾನಿ ಗುರು ಯೋಗಿರಾಜ್ ವೇದಾತ್ರಿ ಮಹರ್ಷಿಯವರಿಗೆ ವಂದಿಸುತ್ತ ದೈವದ ಕೃಪೆ ಗುರುವಿನ ಕೃಪೆ ಸದಾ ನಮ್ಮೊಂದಿಗೆ ಇರಲಿ ಎಂದು ಆಶಿಸುತ್ತ ಈ ಸಂಜೆಯ ಆಧ್ಯಾತ್ಮಿಕ ಅಧಿವೇಶನವನ್ನು ಆರಂಭಿಸೋಣ. ಆತ್ಮಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲಾ ಯೋಗ ಬಂಧುಗಳಿಗೂ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಸಂಜೆಯ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಈ ದಿನದ ಉಪನ್ಯಾಸಕರಾಗಿ ವಿಶ್ವ ಸಮುದಾಯ ಸೇವಾ ಸಂಘ ಸ್ಕೈ ಪ್ರಾಧ್ಯಾಪಕರಾದ ಶ್ರೀಮತಿ ಮಹದೇವಮ್ಮ ಮೇಡಮ್ ಅವರು ನಮ್ಮೊಂದಿಗೆ ಇದ್ದಾರೆ. ಇವರ ಪರಿಚಯವನ್ನು ನೀಡಲು ಇಚ್ಛಿಸುತ್ತೇನೆ. ಸ್ನೇಹಿತರೆ, ಇವರು ಗೃಹಿಣಿಯಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇವರು ನಮ್ಮ ಸ್ಕೈ ಯೋಗಕ್ಕೆ 2012ರಲ್ಲಿ ಸೇರಿದ್ದು ಸ್ಕೈ ಯೋಗಕ್ಕೆ ಸಂಬಂಧಿಸಿದಂತೆ ಡಿಪ್ಲೊಮೊ ಪೂರ್ಣಗೊಳಿಸಿದ್ದಾರೆ. ಇವರು ಬೆಂಗಳೂರು ಶಿವಾನಂದ ನಗರ್ ಸ್ಕೈ ಟ್ರಸ್ಟ್ PF ಲೇಔಟ್ ಧ್ಯಾನ ಕೇಂದ್ರದಲ್ಲಿ 7 ವರ್ಷಗಳಿಂದ ಜನರಿಗೆ ಈ ಆಧ್ಯಾತ್ಮಿಕ ವಿದ್ಯೆಯನ್ನು ಕಲಿಸುತ್ತಿದ್ದಾರೆ. ಇವರನ್ನು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇವರು ಇಂದಿನ ಚಿಂತನಾ ವಿಷಯವಾದ ಶ್ರೀ ಗುರು ವಚನದಿಂದ ಅಧಿಕ ಸುದೆಯುಂಟೆ ಎಂಬ ಆಧ್ಯಾತ್ಮಿಕ ಚಿಂತನೆಯನ್ನು ನೀಡುವಂತೆ ವಿನಂತಿಸಿಕೊಳ್ಳುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಪ ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ ಗುರು ಬಾಳ್ಗೆ ಗುರು ನಮ್ಮೊಂದಿಗೆ. ಕೇಳಿಸ್ತಾ ಇದೆಯಲ್ಲ ಮೇಡಮ್? ಹಾ, ಕೇಳಿಸ್ತಾ ಇದೆ ಮೇಡಮ್. ಕರುಣ ರಸದ ಕೋಡಿವರೆವ ಕಟಾಕ್ಷದ ಪರತತ್ವದವ ಅರೂಪವಾಲಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರುವಿರಲೆನ್ನ ಮಾನಸದಲ್ಲಿ. ಈ ಒಂದು ಆತ್ಮಸಂಗಮದಲ್ಲಿ ಭಾಗವಹಿಸಲಿಕ್ಕೆ ಆಧ್ಯಾತ್ಮಿಕ ಚಿಂತನೆಗೆ ಅವಕಾಶ ಮಾಡಿಕೊಟ್ಟ ಕರ್ನಾಟಕದ ಜೋನಲ್ ಪ್ರೆಸಿಡೆಂಟ್ ಡಾಕ್ಟರ್ ಧನಪತಿ ಸರ್ ಮತ್ತು ವೈಸ್ ಪ್ರೆಸಿಡೆಂಟ್ ಶ್ರೀಮತಿ ಡಾಕ್ಟರ್ ವಿಜಯ ಮೇಡಮ್ ಆದರ್ಶ ದಂಪತಿಗಳಿಗೆ ನನ್ನ ಹೃತ್ಪೂರ್ವಕ ಅನಂತ ನಮನಗಳು ಮತ್ತು ಧನ್ಯವಾದಗಳು. ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಡೆಸುತ್ತಿರುವ ಎಲ್ಲ ತಂಡದವರಿಗೂ ಧನ್ಯವಾದಗಳು. ನನಗೆ ಇಂಥ ಒಂದು ಒಳ್ಳೆಯ ಜನ್ಮ ಕೊಟ್ಟ ನನ್ನ ತಂದೆ ತಾಯಿಯರಿಗೂ ಹಾಗೂ ನನ್ನ ಕುಟುಂಬದವರಿಗೂ ಧನ್ಯವಾದಗಳು ಮತ್ತು ಎಲ್ಲ ನನ್ನ ಗುರುಗಳಿಗೂ ಮತ್ತು ಚಿಂತನೆಯನ್ನು ಆಲಿಸುತ್ತಿರುವ ಎಲ್ಲ ಆತ್ಮ ಬಂಧುಗಳಿಗೂ ವಂದನೆಗಳು. ಗುರು ಕೊಟ್ಟ ಅರಿವಿನೊಂದಿಗೆ ನನಗೆ ತಿಳಿದಷ್ಟು ಇಂದಿನ ವಿಷಯ ಶ್ರೀ ಗುರು ವಚನದಿಂದ ಅಧಿಕ ಸುದೆಯುಂಟೆ ಎಂಬ ಚಿಂತನೆಯ ಬಗ್ಗೆ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಸ್ನೇಹಿತರೆ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಶ್ರೀ ಗುರು ವಚನದಿಂದ ಅಧಿಕ ಸುದೆಯುಂಟೆ, ರಾಗದಿಂಬೇರಿನ್ನು ಭವಬೀಜಮುಂಟೆ, ನರಜನ್ಮದಿಂದ ಇಹದಳು ಮಿಗಿಲುಂಟೆ, ಕರ್ಣ ವಿಜಯದಿಂದೆ ಕಲಿತನಮುಂಟೆ, ಧರೆಗೆ ಯಾಚನೆಯಿಂದ ಲಘುತರಮುಂಟೆ, ಪರಬೊಮ್ಮದರಿವಿನಿಂದುರೆ ಜಾಣ್ಮೆಯುಂಟೆ, ಕಡುಲೋಭದಿಂದೆ ದುರ್ಗುಣವನ್ಯಮುಂಟೆ, ಪಡೆದ ಪವಾಡದಿಂ ಮರಣಮಿನ್ನುಂಟೆ, ಎಡೆವಿಡದಿಹ ಸತ್ಯದಿಂ ತಪಮುಂಟೆ, ಕೆಡಿಸದಿಪ್ ಅಭಿಮಾನದಿಂ ಧನಮುಂಟೆ, ತನುವಿದನುಳಿದಿಂದ್ರ ಜಾಲದಾಲಗಳುಂಟೆ, ನೆನೆಗೋಲಿನಿಂದ ನೋಯಿಸುವ ಅಲಗುಂಟೆ, ವಿನಮಿತ ನಹುದರಿಂದುಪಚಾರಮುಂಟೆ, ತನಗಿಂತ ಪ್ರಿಯವಾದ ವಿಷಯಮೊಂದುಂಟೆ, ಕ್ಷಮೆಯಿಂದ ಮುಕುತಿ ಸಾಧನ ಪೆರತುಂಟೆ, ವಿಮಲ ಮಾನಸದಿಂದೆ ಶುಭತೀರ್ಥಮುಂಟೆ, ಕ್ರಮತಪ್ಪಿ ನಡೆಯುವುದರಿಂ ಕಷ್ಟಮಿನ್ನುಂಟೆ, ಮಮಕಾರದಿಂದೆ ಮಿಕ್ಕಿದ ಬಂಧನಮುಂಟೆ, ಕರ್ಣದಿಂದ ಅತಿಶಯವಹ ಧರ್ಮವುಂಟೆ, ವಿರತಿಯಿಂದ ಇತರ ಸಂಪದ ಸುಖವುಂಟೆ, ವರಭಕ್ತಿಯಿಂದೆ ಸಚ್ಚರಿತ ಮೊಂದುಂಟೆ, ಗುರು ಶಂಭು ಲಿಂಗದಿಂ ಪರದೈವಮುಂಟೆ. ಈ ನಮ್ಮ ಪುಣ್ಯಭೂಮಿ ಭಾರತದಲ್ಲಿ
ಅನೇಕ ಯೋಗಿಗಳು ತ್ಯಾಗಿಗಳು ಮಹಾತ್ಮರು ತತ್ವಜ್ಞಾನಿಗಳು ಸಾಧು ಸಂತರು ಶರಣರು ಸಿದ್ಧಪುರುಷರು ಆಗಿದ್ದಾರೆ ಈಗಲೂ ಇದ್ದಾರೆ ಇಂಥ ಮಹಾತ್ಮರು ಹುಟ್ಟಿದ ನಾಡಲ್ಲಿ ಹುಟ್ಟಿದ ನಾವುಗಳು ಸಹ ಪುಣ್ಯವಂತರು ಅದೃಷ್ಟಶಾಲಿಗಳು ನಮಗೆ ನಮ್ಮನ್ನು ಅರಿಯಲು ದೈವವನ್ನು ಅರಿಯಲು ಇಂಥ ಶ್ರೇಷ್ಠ ಮಹಾಂತರ ಮಾರ್ಗದರ್ಶನ ನಮಗಿದೆ ಇಂಥ ಶ್ರೇಷ್ಠ ವ್ಯಕ್ತಿತ್ವವನ್ನು ಹೊಂದಿದವರಲ್ಲಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಸಹ ಓರ್ವ ದಾರ್ಶನಿಕರು ಈ ಭವಬಂಧನದಿಂದ ಪಾರಾಗಲಿಕ್ಕೆ ನಾವು ಹೇಗಿರಬೇಕು ನಮ್ಮ ನಡೆನುಡಿ ಹೇಗಿರಬೇಕು ಯಾವುದೇ ಕಷ್ಟ ದುಃಖ ನೋವು ಬಂದರೂ ಅದನ್ನು ಹೇಗೆ ಧೈರ್ಯದಿಂದ ಎದುರಿಸಬೇಕು ಎಂಬುದನ್ನು ತಿಳಿಸಿದ್ದಾರೆ ಅವರು ರಚಿಸಿದ ಕೈವಲ್ಯ ಪದ್ಧತಿ ಎಂಬ ಗ್ರಂಥದಲ್ಲಿ ಯಾವುದು ಶ್ರೇಷ್ಠ ಎಂದು ತಿಳಿಸಿದ್ದಾರೆ ಅವರು ರಚಿಸಿದ ಕೈವಲ್ಯ ಪದ್ಧತಿ ಗ್ರಂಥದಿಂದ ಶ್ರೀ ಗುರು ವಚನದಿಂದ ಅಧಿಕ ಸುದೆಯುಂಟೆ ಎಂಬ ಒಂದು ಪದ್ಯಾರ್ಥವನ್ನು ನೋಡೋಣ ಸ್ನೇಹಿತರೆ ಶ್ರೀ ಗುರುವಿನ ವದನಾರದಿಂದ ವಾಣಿಯಿಂದ ಬರುವ ಸುಜ್ಞಾನ ಅಂದರೆ ತನ್ನನ್ನು ತಾನಾರೆಂದು ಅರಿಯುವ ಜ್ಞಾನ ಅಮೃತವನ್ನು ಪಾನ ಮಾಡಿದರೆ ಸಾವಿಲ್ಲ ಅಮರರಾಗುತ್ತೇವೆ ಎಂದು ಹೇಳುತ್ತಾರೆ ತಾನಾರೆಂದು ತಿಳಿದು ದೈವದ ಅಂಶವೇ ನಾನೆಂದು ತಿಳಿಯುವುದೇ ಸುಜ್ಞಾನ ದೈವದಲ್ಲಿ ಒಂದಾಗುವುದನ್ನು ತಿಳಿಯುವುದೇ ಸುಜ್ಞಾನ ದೈವದಲ್ಲಿ ಒಂದಾದ ಮೇಲೆ ಹುಟ್ಟು ಸಾವು ಇಲ್ಲ ಆದ್ದರಿಂದ ಶ್ರೀ ಗುರುವಿನ ವಾಣಿಯನ್ನು ಅಮೃತ ಎಂದು ಸುಧೆ ಎಂದು ಮತ್ತು ಅದಕ್ಕಿಂತ ಶ್ರೇಷ್ಠವಾದ ಸುಧೆ ಇಲ್ಲ ಎಂದು ಶ್ರೀನಿವಾಸ ನಿಜಗುಣ ಶಿವಯೋಗಿಗಳು ಅರಹುತ್ತಾರೆ ರಾಗದಿಂಬೇರಿನ್ನು ಭವಬೀಜ ಮುಂಟೆ ಭವಬೀಜ ಅಂದರೆ ಹುಟ್ಟು ಸಾವಿಗೆ ಮೂಲ ಅದು ಯಾವುದು ರಾಗ ಅಂದರೆ ಪ್ರೀತಿ ಮೋಹ ಮೋಹಕ್ಕೆ ಒಳಗಾಗಿ ನನ್ನ ಗಂಡ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಮನೆ ಅಥವಾ ನನ್ನ ವಸ್ತು ನನ್ನ ಸಂಪತ್ತು ಅದು ಹೋದರೆ ಕಳೆದರೆ ಮತಿಭ್ರಮಣೆಗೊಳಗಾಗುತ್ತಾರೆ ಹತ್ತಿರದವರು ಯಾರಾದರೂ ತೀರಿ ಹೋದರೆ ಅವರ ಮೇಲಿನ ಪ್ರೀತಿಯಿಂದ ಮೋಹದಿಂದ ಆಘಾತದಿಂದ ಸಾವಿಗೀಡಾಗುತ್ತಾರೆ ಅತಿಯಾದ ಪ್ರೀತಿಯಿಂದ ಅತಿ ಮೋಹದಿಂದ ನನ್ನವರು ಏನೇ ತಪ್ಪು ಮಾಡಿದ್ದರೂ ವಹಿಸಿಕೊಂಡು ಅವರು ಮಾಡಿದ್ದೇ ಸರಿ ಅವರು ಎಂದೂ ಏನು ತಪ್ಪು ಮಾಡುವುದಿಲ್ಲ ಎನ್ನುವ ಮೋಹ ಇದರಿಂದ ಮಕ್ಕಳನ್ನು ತಪ್ಪು ಮಾಡಿದವರನ್ನು ವಹಿಸಿಕೊಂಡು ಅವರಿಗೆ ಇನ್ನಷ್ಟು ಮತ್ತಷ್ಟು ತಪ್ಪುಗಳನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ನೋವು ದುಃಖಗಳನ್ನು ಅನುಭವಿಸಿ ನನ್ನವರ ಮೇಲಿನ ಮೋಹದಿಂದ ಮತ್ತೆ ಮತ್ತೆ ಭವಕ್ಕೆ ಬರುತ್ತೇವೆ ಪುನರಪಿ ಜನನಂ ಪುನರಪಿ ಮರಣಂ ನರಜನ್ಮದಿಂದಿಹದಳು ಮಿಗಿಲುಂಟೆ ಅಂದರೆ ಮಾನವ ಜನ್ಮಕ್ಕಿಂತ ಶ್ರೇಷ್ಠವಾದದ್ದು ಯಾವುದಿದೆ ಬೇರೆ ಯಾವ ಪ್ರಾಣಿಗಳಿಗೂ ಇಲ್ಲದಂಥ ವಿವೇಚನಾ ಶಕ್ತಿ ಇರುವುದರಿಂದ ಈ ಅರಿವಿನ ಜನ್ಮದಲ್ಲಿಯೇ ಮರೆವಿನ ಜನ್ಮದಿಂದ ಪಾರಾಗಲು ಮಹಾತ್ಮರ ತತ್ವಜ್ಞಾನಿಗಳ ದರ್ಶನ ಸ್ಪರ್ಶನ ಸೇವೆಯನ್ನು ಮಾಡಿ ಅವರಿಂದ ಆಶೀರ್ವಾದವನ್ನು ಪಡೆದು ಮಹಾಂತರ ಮಾರ್ಗದರ್ಶನದಲ್ಲಿ ಮುಕ್ತಿಯನ್ನು ಪಡೆಯಲಿಕ್ಕೆ ನೆರವಾಗುವ ಶ್ರೇಷ್ಠ ಜನ್ಮವಿದು ಆದ್ದರಿಂದ ಈ ಲೋಕದೊಳಗೆಯೇ ಮಾನವ ಜನ್ಮದಲ್ಲಿಯೇ ಸಾಧನೆ ಸಾಧ್ಯ ಆದ್ದರಿಂದ ನರಜನ್ಮದಿಂದ ಇಹದಳು ಬಿಗಿಲುಂಟೆ ಎಂದು ಶಿವಯೋಗಿಗಳು ಕೇಳುತ್ತಾರೆ ಕರ್ಣ ವಿಜಯದಿಂದೇ ಕಲಿತನ ಮುಂಟೆ ಕರ್ಣ ಅಂದರೆ ಪಂಚೇಂದ್ರಿಯಗಳು ಚರ್ಮ ನಾಲಿಗೆ ಮೂಗು ಕಣ್ಣು ಕಿವಿ ಆರನೆಯ ಇಂದ್ರಿಯ ಮನಸ್ಸು ಇವುಗಳು ಹೊರಮುಖವಾಗಿರುವುದರಿಂದ ಅವು ಹೊರಗಿನ ವಿಷಯ ಸುಖವನ್ನು ಅನುಭವಿಸುವುದಕ್ಕಾಗಿ ಚರ್ಮ ಸ್ಪರ್ಶಕ್ಕಾಗಿ ನಾಲಿಗೆ ರುಚಿಗಾಗಿ ಮೂಗು ಸುವಾಸನೆಗಾಗಿ ಕಣ್ಣು ದೃಶ್ಯಕ್ಕಾಗಿ ಕಿವಿಗಳು ಸುಮಧುರ ಶಬ್ದಕ್ಕಾಗಿ ಹಾತೊರೆದು ವಿಷಯ ಸುಖಗಳಲ್ಲೇ ಮುಳುಗುತ್ತವೆ ಮನಸ್ಸೂ ಕೂಡ ಹೊರಗೆ ಅಲಿಯುತ್ತಿರುತ್ತದೆ ಗುರು ಬಸವಣ್ಣನವರು ವಚನದಲ್ಲಿ ನಾಮಾಮೃತ ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ಮನದಲ್ಲಿ ನಿಮ್ಮ ನೆನಹು ತುಂಬಿ ಕೂಡಲ ಸಂಗಮ ದೇವ
ನಿಮ್ಮ ಚರಣ ಕಮಲದೊಳಗ ಆನು ತುಂಬಿ. ಹೀಗೆ ಆರು ಇಂದ್ರಿಯಗಳನ್ನು ದೈವೀಕರಣಗೊಳಿಸಿ ಇಂದ್ರಿಯಗಳನ್ನು ಗೆಲ್ಲುವುದಕ್ಕಿಂತ ಹೆಚ್ಚಿನ ಶೂರತನ ಯಾವುದಿದೆ ಎಂದು ಕೇಳುತ್ತಾರೆ. ಧರೆಗೆ ಯಾಚನೆಯಿಂದ ಲಘುತರಮುಂಟೆ, ಭುವಿಯಲ್ಲಿ ಬಾಳುವುದಕ್ಕೆ ಅನ್ನ, ಆಹಾರ, ವಸತಿ, ಶಿಕ್ಷಣ, ವಿದ್ಯೆ, ಉದ್ಯೋಗ, ಆರೋಗ್ಯ ಇವನ್ನೆಲ್ಲ ಸ್ವಾಭಿಮಾನದಿಂದ ಮನುಷ್ಯನು ಕಾಯಕ ಸಂಪಾದಿಸಿಕೊಂಡು ಬಾಳಬೇಕು. ಹೊರತಾಗಿ ಇನ್ನೊಬ್ಬರ ಮುಂದೆ ಕೈಚಾಚಬಾರದು. ಬೇಡಬೇಕಾದರೆ ಸ್ವಾಭಿಮಾನ ಬಿಟ್ಟು ತಲೆ ತಗ್ಗಿಸಿ ದೀನನಾಗಿ ನಮ್ಮ ವ್ಯಕ್ತಿತ್ವವನ್ನು ಕುಗ್ಗಿಸಿಕೊಂಡು ಬೇರೆಯವರ ಮುಂದೆ ತೀರ ಸಣ್ಣವನಾಗಿ ಕೈಚಾಚಬೇಕಾಗುತ್ತದೆ. ಇದಕ್ಕಿಂತ ಲಘುತನ ಉಂಟೆ? ದೈನ್ಯತೆಯಿಂದ ಬೇರೆಯವರ ಎದುರಿಗೆ ಕೈ ಒಡ್ಡುವುದಕ್ಕಿಂತ ಅವಮಾನ ಉಂಟೆ? ಬೇಡಿದೊಡೆ ಎನ್ನೊಡೆಯನ ಬೇಡುವೆ, ಒಡೆಯಂಗೊಡಲ ತೋರುವೆ, ಎನ್ನ ಭಿನ್ನಪವ ಭಿನ್ನವಿಸುವೆ, ಮಹಾದಾನಿ ಕೂಡಲ ಸಂಗಮ ದೇವಂಗೆ ಸೆರಗೊಡ್ಡಿ ಬೇಡುವೆ. ಇಳೆ ಮಳೆ ಬೆಳೆ ಸುಳಿದು ಬೀಸುವ ಸುಳಿಗಾಳಿ ಸಾಧನೆ ಮಾಡಲಿಕ್ಕೆ ದೇಹ, ಇಂದ್ರಿಯ, ಬುದ್ಧಿ, ಮನಸ್ಸು, ಆ ಮನಸ್ಸಿನಲ್ಲಿ ಪ್ರೀತಿ ಕರುಣೆ ಉದಿಸುವಂತೆ ಮಾಡಿದ ಆ ಪರಮಾತ್ಮನನ್ನೇ ಬೇಡಬೇಕು ಎಂದು ಶರಣರು ತಿಳಿಸುತ್ತಾರೆ. ಪರಬೊಮ್ಮದ ಅರಿವಿನಿಂದುರೆ ಜಾಣ್ಮೆಯುಂಟೆ, ಪರಮಾತ್ಮನನ್ನು ಅರಿಯುವ ಉದ್ದೇಶಕ್ಕಾಗಿಯೇ ಬಂದಂಥ ಮಾನವ ಜನ್ಮಕ್ಕೆ ಪರಬ್ರಹ್ಮನನ್ನು ಅರಿಯುವುದೇ ಶ್ರೇಷ್ಠವಾದ ಜಾಣ್ಮೆ. ಇದಕ್ಕಿಂತ ಶ್ರೇಷ್ಠವಾದದ್ದು ಯಾವುದಿದೆ ಎಂದು ಕೇಳುತ್ತಾರೆ. ಯಾಕಂದರೆ ಇಂದ್ರಿಯಗಳಿಗೆ ಗೋಚರಿಸುವ ವಸ್ತುಗಳನ್ನು ಸುಲಭವಾಗಿ ತಿಳಿಯುತ್ತೇವೆ, ಆದರೆ ಪರಮಾತ್ಮ ಪರಬ್ರಹ್ಮ ಅದು ಇಂದ್ರಿಯಾತೀತ. ಅದನ್ನು ಅನುಭವದಿಂದ, ಗುರುವಿನ ಮಾರ್ಗದರ್ಶನದಿಂದ, ಶಾಸ್ತ್ರ ಪುರಾಣಗಳ ಸಾಕ್ಷಿಯಿಂದ, ಅಂತರಂಗದ ಅರಿವಿನಿಂದ, ಎಲ್ಲೆಲ್ಲೂ ಅಣುರೇಣು ತೃಣಕಾಷ್ಟದಲ್ಲಿಯೂ ತುಂಬಿರುವ ಪ್ರತಿಯೊಂದು ಜೀವಿಯಲ್ಲಿಯೂ ಪ್ರತಿಯೊಂದು ವಸ್ತುವಿನಲ್ಲಿಯೂ ತುಂಬಿ ಇರುವ ಆ ದೈವವನ್ನು ಅರಿಯುವುದಕ್ಕಿಂತ ಬೇರೆ ಜಾಣತನ ಶ್ರೇಷ್ಠತನ ಜಗತ್ತಿನಲ್ಲಿ ಯಾವುದು ಇದೆ ಸ್ನೇಹಿತರೆ? ಕಡು ಲೋಭದಿಂ ದುರ್ಗುಣ ವನ್ಯ ಮುಂಟೆ, ಅತಿ ಲೋಭದಿಂದ ಜಿಪುಣತನಕ್ಕಿಂತ ದುರ್ಗುಣ ಯಾವುದಾದರೂ ಇದೆಯೇ? ಜೀನಿನ ಬದುಕು ಏನಾಗಿ ಹೋತು, ಕಾಣಂತರಡಿವಾಗಿ ತಾನಾಗಿ ಹೋತು ಎಂದು ಜಾನಪದರು ತಿಳಿಸುತ್ತಾರೆ. ಗಳಿಸಿದ್ದನ್ನು ಬೆಳೆಸಿ ಬಳಸಿ ಗಳಿಸಿದ್ದರಲ್ಲಿ ಒಂದು ಪಾಲನ್ನು ಸಮಾಜದ ಋಣವನ್ನು ತೀರಿಸಲಿಕ್ಕೆ ಬಳಸಬೇಕು. ನಾವು ಸಮಾಜದವರ ಸಹಾಯದಿಂದಲೇ ಬದುಕುತ್ತಿರುವುದರಿಂದ ನಮ್ಮಿಂದಾದ ಸಹಾಯವನ್ನು ಅವಶ್ಯವಿರುವವರಿಗೆ ಮತ್ತು ಸಮಾಜದ ಏಳ್ಗೆಗಾಗಿ ಮಾಡಬೇಕು. ಅದು ಬಿಟ್ಟು ಜಿಪುಣತನದಿಂದ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅಂತ ಸೇರಿಸಿಟ್ಟರೆ ಅವರು ದುಡಿಯದೆ ಸೋಮಾರಿಗಳಾಗಿ ಐಷಾರಾಮಿ ಜೀವನ ನಡೆಸುತ್ತಾರೆ. ಅವರಿಗೆ ದುಡ್ಡಿನ ಸಂಪತ್ತಿನ ವ್ಯಕ್ತಿಗಳ ಬೆಲೆಯೂ ಗೊತ್ತಾಗುವುದಿಲ್ಲ. ಹೀಗೆ ತಾನೂ ತಿನ್ನದೆ ಇನ್ನೊಬ್ಬರಿಗೂ ಉಪಯೋಗವಾಗದಂತ ಸಂಪತ್ತಿನ ಆಸೆಯಿಂದ ಪ್ರಾಣ ಹೋಗುವಾಗಲೂ ನೆಮ್ಮದಿಯಿಂದ ಜೀವ ಬಿಡುವುದಿಲ್ಲ. ಪಡೆದ ಪವಾಡದಿ ಮರಣಮಿನ್ನುಂಟೆ, ಜಪತಪಗಳನ್ನು ಮಾಡಿ ಅಣಿಮ ಮಹಿಮ ಗರಿಮ ಲಗಿಮ ಪ್ರಾಕಾಮ್ಯ ಮುಂತಾದ ಅಷ್ಟ ಸಿದ್ಧಿಗಳನ್ನು ಪಡೆದಾಗ ಜಂಬದಿಂದ ಆ ಸಿದ್ಧಿಗಳನ್ನು ಪವಾಡ ಮಾಡಿ ಜನರನ್ನು ವಶೀಕರಣ ಮಾಡಲಿಕ್ಕೆ ಮರುಳು ಮಾಡಲಿಕ್ಕೆ ಉಪಯೋಗಿಸಿದಾಗ ಆತ್ಮಜ್ಞಾನವನ್ನು ಪಡೆಯಬೇಕೆಂಬ ಮಹದುದ್ದೇಶವನ್ನು ಮರೆತು ಕೀರ್ತಿಗಾಗಿ ಆಸೆಗೊಳಗಾದಾಗ ಹಾನಿಯೇ ಉಂಟಾಗುತ್ತದೆ. ಮುಕ್ತಿಯನ್ನು ಪಡೆಯಬೇಕೆಂಬ ದಾರಿಯೇ ಬದಲಾಗುತ್ತದೆ ಹೊರತು ಅದರಿಂದ ಒಳ್ಳೆಯದಾಗುವುದಿಲ್ಲ. ಗಳಿಸಿದ ಪುಣ್ಯವೆಲ್ಲ ನಾಶವಾಗಿ ಸಾವಿಗೆ ಸಮನಾಗುತ್ತಾನೆ. ಎಡೆವಿಡದಿಹ ಸತ್ಯದಿಂ ತಪಮುಂಟೆ, ಎಳ್ಳಿನಿತು ದೂರಾಗದ ಸತ್ಯ ನಡೆನುಡಿಗಿಂತ ಉನ್ನತವಾದ ತಪಸ್ಸೆಂಬುದು ಉಂಟೆ. ಯಾವಾಗಲೂ ಸತ್ಯವನ್ನೇ ನುಡಿಯಬೇಕು.
ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಎಂಬ ಪುಣ್ಯಕೋಟಿಯ ಗೋವಿನ ಕಥೆಯೇ ಇದೆ. ಒಂದು ಸುಳ್ಳು ಹೇಳಿ ತಪ್ಪಿಸಿಕೊಳ್ಳಲಿಕ್ಕೆ 10 ಸುಳ್ಳು ಹೇಳಬೇಕಾಗುತ್ತದೆ. ಇದನ್ನೇ ಸುಳ್ಳಿಗೆ 1000 ಮಕ್ಕಳು ಎಂದು ಹೇಳುತ್ತಾರೆ. ಎಚ್ಚರದಿಂದಿದ್ದು ಯಾವಾಗಲೂ ಆತ್ಮ ಸಾಕ್ಷಿಗೆ ಅನುಗುಣವಾಗಿ ಸತ್ಯವನ್ನೇ ನುಡಿಯಬೇಕು. ಸತ್ಯವನ್ನೇ ನುಡಿಯುವುದು, ಅದರಂತೆ ನಡೆಯುವುದು, ನುಡಿದಂತೆ ನಡೆ ಈ ಜನ್ಮ ಕಡೆ ಎಂದು ಮಹಾತ್ಮರು ತಿಳಿಸುತ್ತಾರೆ. ಕೆಡೆಸದಿಪ್ಪ ಅಭಿಮಾನದಿಂ ಧನಮುಂಟೆ. ಅಭಿಮಾನವಿರಬೇಕು, ದುರಭಿಮಾನವಿರಬಾರದು. ತನಗಾಗಲಿ ಇತರರಿಗಾಗಲಿ ಕೇಡನ್ನುಂಟು ಮಾಡದ ಅಭಿಮಾನ ಸ್ವಾಭಿಮಾನ ಇರಬೇಕು. ಇಂಥ ಅಭಿಮಾನಕ್ಕಿಂತ ಹೆಚ್ಚಿನ ಧನ ಉಂಟೆ. ತನುವಿದ ನುಳಿದೀಂದ್ರ ಜಾಲದಾಲಗಳುಂಟೆ. ಈ ನಮ್ಮ ತನು ದೇಹಕ್ಕಿಂತ ದೊಡ್ಡ ಇಂದ್ರಜಾಲ ಮ್ಯಾಜಿಕ್ ಯಾವುದಾದರೂ ಇದೆಯೇ ಎಂದು ಶಿವಯೋಗಿಗಳು ಕೇಳುತ್ತಾರೆ. ಸ್ನೇಹಿತರೆ, ದೇವರು ಹೇಗೆ ಸೃಷ್ಟಿ ಮಾಡಿದ್ದಾನೆ ನೋಡಿ. ಕಾಲುಗಳು ಸಣ್ಣಗಿದ್ದರೂ ಜೀವನ ಪರ್ಯಂತ ಇಡೀ ದೇಹದ ಭಾರ ಹೊತ್ತು ನಡೆಯುತ್ತವೆ. ಮೂಳೆಗಳ ಜೋಡಣೆಯಲ್ಲಿ ಕೀಲುಗಳಿರುವುದರಿಂದ ಕೈಕಾಲುಗಳನ್ನು ಮಡಿಸಲಿಕ್ಕೆ, ಏಳಲಿಕ್ಕೆ, ಕುಳಿತುಕೊಳ್ಳಲಿಕ್ಕೆ, ಬಾಗಲಿಕ್ಕೆ, ಬೆರಳುಗಳನ್ನು ಮಡಚಿ ವಸ್ತುಗಳನ್ನು ಹಿಡಿಯಲಿಕ್ಕೆ, ಬರೆಯಲಿಕ್ಕೆ, ಕೆಲಸ ಮಾಡಲಿಕ್ಕೆ ಬರುವ ಹಾಗೆ ದೇವರು ಈ ಶರೀರವನ್ನು ರಚನೆ ಮಾಡಿದ್ದಾನೆ. ಅದರ ಒಳಗೆ ಎಷ್ಟು ಸಣ್ಣ ನರಗಳು, ರಕ್ತನಾಳಗಳು ರಕ್ತವನ್ನು ಶುದ್ಧೀಕರಿಸಿ ದೇಹದ ಪ್ರತಿಯೊಂದು ಜೀವಕೋಶಗಳಿಗೂ ಶುದ್ಧ ರಕ್ತ, ಉಷ್ಣ, ಶುದ್ಧ ಗಾಳಿಯನ್ನು ತಲುಪಿಸುವಂಥ ವ್ಯವಸ್ಥೆ. ಗಾಳಿ ಬಂದಾಗ ಧೂಳು ಬೀಳದಂತೆ ಕಣ್ಣಿನ ರಕ್ಷಣೆಗೆ ರೆಪ್ಪೆಗಳ ರಚನೆ, ತಾನಾಗಿಯೇ ಕಣ್ಣು ಮುಚ್ಚುವಂಥ ವ್ಯವಸ್ಥೆ. ಉಸಿರಾಡುವಾಗ ಧೂಳು ಒಳಗೆ ಸೇರದಂತೆ ಮೂಗಿನಲ್ಲಿಯೂ ಕೂದಲುಗಳ ರಚನೆ. ಹುಟ್ಟಿದ ಆರಭ್ಯ ನಿಯಮಿತವಾಗಿ ಬಡಿಯುವ ಹೃದಯ, ರುಚಿಯನ್ನು ತಿಳಿಸುವಂಥ ನಾಲಿಗೆ, ಹಲ್ಲುಗಳ ಮಧ್ಯೆಯೇ ಇದ್ದರೂ ಆಹಾರ ಅಗಿಯುವಾಗ ಕಚ್ಚಿಸಿಕೊಳ್ಳದೇ ಇರುವಂಥ ಚಾಣಾಕ್ಷತನ, ಕೇಳಿಸುವ ಕಿವಿಯನ್ನು ತಲೆಯ ಒಳಭಾಗದಲ್ಲಿಟ್ಟು ಶಬ್ದದ ಅಲೆಗಳನ್ನು ಕೂಡಿಸಿ ಒಳಗೆ ಕಳಿಸುವ ಹೊರಗಿವಿ, ಎಲ್ಲವನ್ನೂ ನೋಡುವ ಕಣ್ಣು ಎರಡಿದ್ದರೂ ನಾವು ನೋಡುವ ದೃಶ್ಯದ ಪ್ರತಿಬಿಂಬ ಒಂದೇ ಆಗಿರುವಂಥ ವ್ಯವಸ್ಥೆ. ಮುಖದ ಮುಂದೆಯೇ ಕಣ್ಣುಗಳು, ಮೂಗು, ಬಾಯಿ, ಸುಂದರವಾದ ಅಗಿಯಲಿಕ್ಕೆ ಹಲ್ಲುಗಳು, ಗಾಳಿಯನ್ನು ಒಳಗೆಳೆದುಕೊಳ್ಳುವ ಶ್ವಾಸನಾಳ ಹಾಗೂ ಆಹಾರವನ್ನು ತೆಗೆದುಕೊಳ್ಳುವ ಅನ್ನನಾಳ ಒಂದರ ಪಕ್ಕ ಒಂದು ಇದ್ದರೂ ಶ್ವಾಸನಾಳದಲ್ಲಿ ಆಹಾರವನ್ನಾಗಲಿ ನೀರನ್ನಾಗಲಿ ಅನ್ನನಾಳದಲ್ಲಿ ಗಾಳಿಯನ್ನಾಗಲಿ ಒಂದರೊಳಗೊಂದು ಹೋಗದಂಥ ವ್ಯವಸ್ಥೆ. ಅಕಸ್ಮಾತ್ ಒಂದಗಳು ಶ್ವಾಸನಾಳದಲ್ಲಿ ಹೋದರೂ ಕೆಮ್ಮು ಬಂದು ಅದನ್ನು ಹೊರಗೆ ಹಾಕುತ್ತದೆ. ನಾವು ಸೇವಿಸಿದ ಆಹಾರ ಯಾವುದೇ ಇದ್ದರೂ ಜೀರ್ಣವಾಗಿ ಸಪ್ತಧಾತುಗಳಾಗಿ ಪರಿವರ್ತನೆಯಾಗುವ ವ್ಯವಸ್ಥೆ. ಎಂಥ ಅದ್ಭುತ ವ್ಯವಸ್ಥೆ ಇದು! ಎಂಥ ದೊಡ್ಡ ಮ್ಯಾಜಿಕ್ ಅಲ್ಲವೇ ಸ್ನೇಹಿತರೆ! ಮೂಳೆ, ಮಾಂಸ, ರಕ್ತ ಇವನ್ನೆಲ್ಲ ವ್ಯವಸ್ಥಿತವಾಗಿ ಜೋಡಿಸಿ ಅದರ ಮೇಲೆ ಸುಂದರವಾದ ಚರ್ಮದ ಹೊದಿಕೆ, ಹೀಗೆ ಅನಂತವಾಗಿದೆ ದೇವನ ಇಂದ್ರಜಾಲ. ಎಲ್ಲದಕ್ಕಿಂತ ವಿಶೇಷವೆಂದರೆ ಒಂದು ಹನಿ ವೀರ್ಯದಿಂದ ತನ್ನಂತೆಯೇ ಇರುವ ಜೀವರಾಶಿಯನ್ನು ಉತ್ಪತ್ತಿ ಮಾಡುವಂಥ ರಚನೆ. ಆ ಮಗು ಹೊರಗೆ ಬಂದ ತಕ್ಷಣ ಆ ಮಗುವಿಗೆ ಆಹಾರವಾಗಿ ಎದೆಹಾಲನ್ನು ಸಿದ್ಧ ಮಾಡಿಟ್ಟು ಆ ಮಗು ಬೆಳೆಯಲು ಸಹಾಯ ಮಾಡುತ್ತಾನೆ. ಪರಮಾತ್ಮನು ರಕ್ಷಣೆಯನ್ನೂ ಮಾಡುತ್ತಾನೆ. ಇದೆಲ್ಲವನ್ನು ನಡೆಸಲಿಕ್ಕೆ ಆ ದೈವವೇ ಜೀವವಾಗಿ ದೇಹದಲ್ಲಿ ಅಡಗಿದೆ. ಇದೆಲ್ಲವನ್ನು ನೋಡುತ್ತಿದ್ದರೆ ಆ ಪರಮಾತ್ಮ ಅದೆಂಥ ಮಾಯಾಗಾರ ಅನ್ನಿಸುವುದಿಲ್ಲವೇ ಸ್ನೇಹಿತರೆ? ಇದಕ್ಕಿಂತ ಹೆಚ್ಚಿನ ಮಾಯಾಜಾಲ ಜಗದೊಳಗುಂಟೆ? ಇಂತಹ ಶ್ರೇಷ್ಠ
ತನುವಿಗಿಂತ ದೊಡ್ಡ ಇಂದ್ರಜಾಲ ಉಂಟೆ. ಇಷ್ಟೇ ಅಲ್ಲದೆ ವಿಚಾರ ಮಾಡುವ ಶಕ್ತಿ, ಭಾವನೆ, ಬುದ್ಧಿವಂತಿಕೆ, ಹೀಗೆ ಒಂದೇ ಎರಡೇ ವರ್ಣಿಸಲು ಸಾಧಳವಾದ, ಊಹಿಸಲು ಸಾಧ್ಯವಾದ ಕಾರ್ಯವನ್ನು ಮಾಡುವಂಥ ಆಲೋಚನಾ ಶಕ್ತಿ ಎಲ್ಲವನ್ನೂ ಆ ದೈವ ನಮ್ಮೊಳಗೇ ಇಟ್ಟಿದೆ. ಆ ದೈವ ಕೊಟ್ಟಿರುವುದೆಲ್ಲವನ್ನೂ ಬಳಸಿ ಬೆಳೆಸಿ ಮುಂದಿನ ಸಂತತಿಗೆ ಈ ಸುಂದರ ಭೂಮಿಯನ್ನು, ಪ್ರಕೃತಿಯನ್ನು ಸಮೃದ್ಧವಾಗಿ ಉಳಿಸಿಕೊಡಬೇಕಾದದ್ದು ನಮ್ಮ ಕರ್ತವ್ಯ. ಆದರೆ ನಾವು ಏನು ಮಾಡ್ತಾ ಇದ್ದೇವೆ? ನಮ್ಮ ಸ್ವಾರ್ಥಕ್ಕಾಗಿ ಬಳಸಿ ಗಣಿಗಾರಿಕೆ, ಅತಿ ಕೈಗಾರಿಕೆಗಳಿಂದ ಪರಿಸರ ಮಾಲಿನ್ಯ, ಶಬ್ದ ಮಾಲಿನ್ಯಗಳಿಂದ ತುಂಬುತ್ತಾ ಇದ್ದೇವೆ. ಕುಡಿಯಲು ಶುದ್ಧ ನೀರಿಲ್ಲ, ಉಸಿರಾಡಲು ಒಳ್ಳೆಯ ಗಾಳಿ ಇಲ್ಲ, ತಿನ್ನಲು ಶುದ್ಧವಾದ ಆಹಾರ ಸಿಗ್ತಾ ಇಲ್ಲ. ಎಲ್ಲವೂ ಮಲಿನವಾದರೆ ಪ್ರಪಂಚ ಉಳಿಯಲು ಹೇಗೆ ಸಾಧ್ಯ? ಆದ್ದರಿಂದ ನಮ್ಮ ಸಂತತಿಗಾಗಿ ಮನೆ, ಕಾರು, ಬಂಗ್ಲೆಗಳನ್ನು ನಿರ್ಮಿಸುವ ಬದಲಿಗೆ ಒಳ್ಳೆಯ ಭಾವನೆ, ಪರೋಪಕಾರದ ಬುದ್ಧಿಗಳನ್ನು ಕಲಿಸಿ, ಒಳ್ಳೆಯ ಬಾಳನ್ನು ಕಲಿಸಿ, ನಮ್ಮ ಸಂತತಿಗೆ ಒಳ್ಳೆಯ ಬಾಳನ್ನು ಬದುಕಲು ಅವಕಾಶ ಮಾಡಿಕೊಡೋಣ ಸ್ನೇಹಿತರೆ. ಈಗ ಪದ್ಯದ ಮುಂದಿನ ಸಾಲಿಗೆ ಹೋಗೋಣ. ನೆನೆಗೋಲಿನಿಂದ ನೋಯಿಸುವ ಅಲಗುಂಟೆ. ಯಾವಾಗಲೋ ನಡೆದು ಹೋದ ಘಟನೆಯನ್ನು ನೆನೆಸಿ ಆಗಿನ ನೆಲೆಗೆ, ಪರಿಸ್ಥಿತಿಗೆ ಮನಸ್ಸನ್ನು ತೆಗೆದುಕೊಂಡು ಹೋಗಿ ದುಃಖಿಸುತ್ತ ಅಳುತ್ತ ಕೂತರೆ ಅದರಿಂದ ಪ್ರಯೋಜನವೇನು ಬಂತು? ಕೋಪದಲ್ಲಿ ಯಾರೋ ಏನೋ ಒಂದು ಮಾತನ್ನು, ಅವಾಚ್ಯ ಶಬ್ದವನ್ನು ಆಡಿರುತ್ತಾರೆ, ಕೋಪದಲ್ಲಿ ಬೈದಿರುತ್ತಾರೆ. ಎಷ್ಟು ವರ್ಷಗಳಾದರೂ ಅದನ್ನೇ ನೆನೆ ನೆನೆದು ಅವರು ನನಗೆ ಹಾಗೆ ಅಂದರು, ಹೀಗೆ ಮಾಡಿದರು ಎಂದು ದುಃಖಿಸುತ್ತ ಕೂತರೆ ಕಳೆದು ಹೋದ ಘಟನೆಯಲ್ಲಿದ್ದಾಗಿನ ಪರಿಸ್ಥಿತಿಯನ್ನು ನೆನೆಯುವಾಗ ಆಗ ಇದ್ದಂಥ ಮನಸ್ಥಿತಿಗೆ, ದೇಹಸ್ಥಿತಿಗೆ ಹೋಗಿ ದೇಹದಲ್ಲಿ ರಕ್ತ ಸಂಚಾರ, ಉಸಿರಾಟ ಎಲ್ಲ ಏರುಪೇರಾಗಿ ಚೂಪಾದ ವಸ್ತುವಿನಿಂದ ಚುಚ್ಚಿದಂಥ ನೋವಾಗುತ್ತದೆ. ಇದಕ್ಕಿಂತ ಇಂಥ ನೆನೆಸುವ ನೋವಿನ ಚೂಪಾದ ಅಲಗು ಕತ್ತಿ ಬೇರೆ ಇದೆಯೇ? ಪಾಸ್ಟ್ ಈಸ್ ಪಾಸ್ಟ್, ಹೋದದ್ದು ಹೋಯಿತು. ಮುಗಿದು ಹೋದ ಕೆಟ್ಟದ್ದನ್ನು, ದುಃಖದ ಪ್ರಸಂಗವನ್ನು ನೆನೆಯುವುದಕ್ಕಿಂತ ಮುಂದಿನದರ ಬಗ್ಗೆ ವಿಚಾರ ಮಾಡಬೇಕು. ವಿನಮಿತನ ಹುದರಿಂದ ಉಪಚಾರ ಮುಂಟೆ. ವಿನಯವಾಗಿ ನಡೆಯುವುದಕ್ಕಿಂತ ಹೆಚ್ಚಿನ ಉಪಚಾರ ಯಾವುದಾದರೂ ಆದರಾತಿಥ್ಯ ಇದೆಯೇ? ಮನೆಗೆ ಯಾರಾದರೂ ಬಂದಾಗ ಪ್ರೀತಿಯಿಂದ, ಆತ್ಮೀಯತೆಯಿಂದ ಬನ್ನಿರಿ, ಕುಳಿತುಕೊಳ್ಳಿರಿ, ನೀರು ಬೇಕಾ ತೆಗೆದುಕೊಳ್ಳಿರಿ ಎಂದು ಪ್ರೀತಿಯಿಂದ ವಿಚಾರಿಸಿ ನಮ್ಮಿಂದ ಏನಾದರೂ ಸಹಾಯವಾಗಬೇಕಾ ಎಂದು ವಿಚಾರಿಸಿದರೆ, ಇದಕ್ಕಿಂತ ವಿನಯದಿಂದ ಮಾತನಾಡುವುದಕ್ಕಿಂತ ಉಪಚಾರ ಯಾವುದಿದೆ? ಇದನ್ನೇ ಶಿಷ್ಟಾಚಾರವೇ ನಡೆನುಡಿಯಾಗಿರಬೇಕು. ಇದನ್ನೇ ಶಿವನಡೆ, ಶಿವನುಡಿ ಎಂದು ಹೇಳುತ್ತಾರೆ. ಹೀಗೆ ವಿನಯದಿಂದ ಮಾತನಾಡಿಸಿದರೆ ಬಂದವರಿಗೂ ಸಂತೋಷವಾಗುತ್ತದೆ, ಅವರೂ ಆನಂದದಿಂದ ಹರಸುತ್ತಾರೆ. ಗುರು ಬಸವಣ್ಣನವರು ಇದನ್ನೇ ಸದುವಚನವೇ ಸಕಲ ಜಪಂಗಳಯ್ಯ, ಸದುವಚನವೇ ಸಕಲ ತಪಂಗಳಯ್ಯ, ಸದುವಿನಯವೇ ಸದಾಶಿವನ ಒಲುಮೆಯಯ್ಯ ಲಿಂಗದೇವ ಎಂದು ತಿಳಿಸುತ್ತಾರೆ. ನಸುನಕ್ಕಾಗ ಚೆಂದಾಗಿ ಕಾಣುವ ಮುಖವು ಅವರಲ್ಲಿಯೂ ಸಹ ಮಂದಹಾಸವನ್ನು ತಂದು ಇಬ್ಬರ ನಡುವೆ ಧನಾತ್ಮಕ ಶಕ್ತಿ ಉಂಟಾಗಿ ಪ್ರೀತಿ ಅನುಬಂಧ ಬೆಳೆಯಲಿಕ್ಕೆ ಸಾಧ್ಯವಿದೆ. ಬಂದವರೊಂದಿಗೆ, ಸೌಜನ್ಯದೊಂದಿಗೆ ಎರಡು ಮಾತಾಡಿ ಮನೆಯಲ್ಲಿ ಏನಿದೆಯೋ ಅದನ್ನು, ನೀರೋ, ಹಾಲೋ, ಪಾನಕವೋ, ಅಂಬಲಿಯೋ, ಅದೂ ಇಲ್ಲದಿದ್ದರೆ ಏನಂತೆ, ಚೆಂದಾಗಿ ಎರಡು ಮಾತನಾಡಬೇಕು. ಮೊದಲಿನ ದಿನಗಳಲ್ಲಿ ಬಂದವರಿಗೆ ಒಂದು ಚೂರು ಬೆಲ್ಲ ಕುಡಿಯಲು ನೀರು ಕೊಟ್ಟು ಕುಳಿರಿಸುತ್ತಿದ್ದರು. ಇದು ಪೂರ್ವಜರ ಆಚಾರವಾಗಿತ್ತು. ಹೀಗೆ ವಿನಯಪೂರ್ವಕ ಆದರ ಆತಿಥ್ಯ ಇರಬೇಕು. ಇದಕ್ಕಿಂತ ಉಪಚಾರವಿಲ್ಲ. ಇದನ್ನೇ ಅತಿಥಿ ದೇವೋಭವ ಎನ್ನುತ್ತಾರೆ.
ತನಗಿಂತ ಪ್ರಿಯವಾದ ವಿಷಯ ಮುಂದುಂಟೆ. ಜಗತ್ತಿನಲ್ಲಿ ನಾನೇ ಮೊದಲು, ನನ್ನ ದೇಹವೇ ನನಗೆ ಪ್ರಿಯವಾದದ್ದು ಎಂದು ಹೇಳ್ತೀವಿ. ನನಗಿಂತ ಬೇರೆ ಯಾವುದೂ ನನಗೆ ಹೆಚ್ಚಲ್ಲ, ನನಗಿಂತ ಪ್ರಿಯವಾದ ವಸ್ತು ಇಲ್ಲ. ಆದರೆ ಕೆಲವೊಮ್ಮೆ ನನಗೆ ನನ್ನ ಮಕ್ಕಳೇ ಹೆಚ್ಚು, ನನಗೆ ಮಕ್ಕಳೆಂದರೆ ಪ್ರಾಣ, ಮಕ್ಕಳಿಗಾಗಿ ಪ್ರಾಣವನ್ನು ಸಹ ಕೊಡುತ್ತೇನೆ ಎಂದು ಹೇಳುತ್ತೇವೆ. ಆದರೆ ಮನುಷ್ಯರಲ್ಲಿಯೂ ಅಷ್ಟೇ, ಪ್ರಾಣಿಗಳಲ್ಲಿಯೂ ಅಷ್ಟೇ, ತನ್ನ ಜೀವವೇ ಎಲ್ಲದಕ್ಕಿಂತ ಪ್ರಿಯವಾದದ್ದು ಎಂಬುದನ್ನು ತಿಳಿಸಲು ಒಂದು ಪ್ರಸಂಗವನ್ನು ತಿಳಿಸುತ್ತಾರೆ ಶ್ರೀ ಶಿವಾನಂದ ಸ್ವಾಮಿಗಳು. ಒಂದು ಟ್ಯಾಂಕಿನಲ್ಲಿ ಸ್ವಲ್ಪ ನೀರು ಹಾಕಿ ಮರಿ ಸಹಿತ ಒಂದು ಕೋತಿಯನ್ನು ಬಿಡುತ್ತಾರೆ, ಮೇಲೆ ಒಂದು ತಂತಿಯ ಜಾಲರಿಯನ್ನು ಮುಚ್ಚುತ್ತಾರೆ. ಪೈಪಿನಿಂದ ಅದರಲ್ಲಿ ಸ್ವಲ್ಪ ಸ್ವಲ್ಪ ನೀರು ಬಿಡುತ್ತಾರೆ. ಆಗ ತಾಯಿ ಕೋತಿ ಮರಿಯ ಕೈ ಹಿಡಿದು ಎದ್ದು ನಿಲ್ಲುತ್ತದೆ. ಇನ್ನಷ್ಟು ನೀರು ಹೆಚ್ಚಾದಾಗ ಆ ಮರಿಯನ್ನು ಬಗಲಲ್ಲಿ ಎತ್ತಿ ಹಿಡಿಯುತ್ತದೆ. ಇನ್ನೂ ನೀರು ಹೆಚ್ಚಾದಾಗ ಆ ಮರಿಯನ್ನು ಹೆಗಲ ಮೇಲೆ ಕೂಡಿಸಿಕೊಂಡು ಮರಿಯನ್ನು ಕಾಪಾಡಲಿಕ್ಕೆ ಪ್ರಯತ್ನಿಸುತ್ತದೆ. ಮತ್ತಷ್ಟು ನೀರು ಹೆಚ್ಚಾದಾಗ ತಲೆಯ ಮೇಲೆ ಮರಿಯನ್ನು ಎತ್ತಿಕೊಳ್ಳುತ್ತದೆ. ಮತ್ತು ಇನ್ನೂ ನೀರು ಹೆಚ್ಚಾದಾಗ ಬಾಯಿ ಮೂಗಿನವರೆಗೆ ನೀರು ಬಂದಾಗ ಮರಿಯ ಮೇಲಿನ ಆಸೆ ಬಿಟ್ಟು ನಾನು ಉಳಿದರೆ ತಾನೇ ಮರಿಯನ್ನು ಉಳಿಸಲಿಕ್ಕೆ ಸಾಧ್ಯ ಎಂದು ಅಂದುಕೊಂಡು ಅದೇ ಮರಿಯನ್ನು ಕೆಳಕ್ಕೆ ಹಾಕಿ ಅದರ ಮೇಲೆ ಹತ್ತಿ ನಿಂತು ತನ್ನ ಜೀವವನ್ನು ಉಳಿಸಿಕೊಳ್ಳಲಿಕ್ಕೆ ಪ್ರಯತ್ನಿಸುತ್ತದೆ. ಹೀಗೆ ತನ್ನ ಜೀವಕ್ಕಿಂತ ಪ್ರೀತಿಯ ವಿಷಯ ಯಾವುದೂ ಇಲ್ಲ, ತನಗಿಂತ ಪ್ರಿಯವಾದ ವಸ್ತು ಯಾವುದೂ ಇಲ್ಲ. ಶಮೆಯಿಂದ ಮುಕುತಿ ಸಾಧನೆ ಪೆರತುಂಟೆ. ಶಮೆ ಎಂದರೆ ಆತ್ಮ ಸಂಯಮ, ಮನೋನಿಗ್ರಹ. ಮುಕುತಿ ಸಾಧನೆಗೆ ಆತ್ಮ ಸಂಯಮಕ್ಕಿಂತ, ಮನೋನೇಹಗ್ರಕ್ಕಿಂತ ಬೇರೆ ಸಾಧನೆ ಯಾವುದಾದರೂ ಇದೆಯೇ? ಚಂಚಲವಾದ ಮನಸ್ಸನ್ನು ಒಂದೇ ಕಡೆ ನಿಲ್ಲಿಸಲಿಕ್ಕೆ ಪ್ರಯತ್ನಿಸಬೇಕು. ಮನಸ್ಸು ಇಂದ್ರಿಯಗಳ ಮುಖಾಂತರ ಹೊರಗಿನ ವಿಷಯಗಳಲ್ಲಿ ಸಿಗುವ ತಾತ್ಕಾಲಿಕ ಸುಖಗಳಿಗೆ ಆಸೆಪಟ್ಟು ಅರಸುತ್ತಾ ಹೋಗುತ್ತಿರುತ್ತದೆ. ಹೊರಗೆ ಸಿಗುವ ಸುಖ ಅಲ್ಪ ಸುಖ, ಆದ್ದರಿಂದ ಅಂತರ್ಮುಖಿಯಾಗಿ ಒಳಗೆ ಬರಲಿಕ್ಕೆ ಪ್ರಯತ್ನಿಸಬೇಕು. ಧ್ಯಾನಗಳ ಮುಖಾಂತರ ಮನಸ್ಸಿನ ಅಲೆಯನ್ನು ಕಡಿಮೆ ಮಾಡಲಿಕ್ಕೆ ಅಭ್ಯಾಸ ಮಾಡಿಸಿ ಆ ಮನಸ್ಸನ್ನು ಮುಕ್ತಿಯ ಸಾಧನೆಗಾಗಿ ಏಕಾಗ್ರಗೊಳಿಸಲಿಕ್ಕೆ ಪ್ರಯತ್ನಿಸಬೇಕು. ಇದಕ್ಕೆ ಮಹರ್ಷಿಯವರು ಎಷ್ಟೊಂದು ಧ್ಯಾನಗಳನ್ನು ತಿಳಿಸಿದ್ದಾರೆ. ಇದರ ಹೊರತಾಗಿ ಮುಕ್ತಿ ಸಾಧನೆಗೆ ಬೇರೆ ದಾರಿಯೇ ಇಲ್ಲ. ವಿಮಲ ಮಾನಸದಿಂದ ಶುಭತೀರ್ಥ ಮುಂಟೆ. ಹಿಮಾಲಯದಲ್ಲಿರುವ ಮಾನಸ ಸರೋವರದಲ್ಲಿ ಶುಭ್ರ, ಸ್ವಚ್ಛ, ನಿರ್ಮಲವಿದೆ ಎಂದು ಹೇಳುತ್ತಾರೆ. ಆದರೆ ಇಲ್ಲಿ ನಿಮ್ಮ ಮನಸ್ಸನ್ನೇ ಶುದ್ಧವಾಗಿರಿಸಿಕೊಳ್ಳಿ. ಶುದ್ಧವಾದ, ಸ್ಪಷ್ಟವಾದ, ಸರಳವಾದ, ಕಪಟವಿಲ್ಲದ ಮನಸ್ಸೇ ಶುಭ ತೀರ್ಥ. ಇದಕ್ಕಿಂತ ಶ್ರೇಷ್ಠವಾದ ತೀರ್ಥವಿದೆಯೇ ಎಂದು ಕೇಳುತ್ತಾರೆ. ಕ್ರಮತಪ್ಪಿ ನಡೆಯುವುದರಿಂ ಕಷ್ಟಮಿನ್ನುಂಟೆ. ರೀತಿ ನೀತಿ ಬಿಟ್ಟು ನಡೆಯುವುದಕ್ಕಿಂತ ಹೆಚ್ಚಿನ ಕಷ್ಟ ಯಾವುದೂ ಇಲ್ಲ. ರೀತಿ ನೀತಿ ಕ್ರಮ ಯಾವುದು ಎಂಬುದನ್ನು ಒಂದು ವಚನದಲ್ಲಿ ಹೀಗೆ ತಿಳಿಸುತ್ತಾರೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರ ನೊಲಿಸುವ ಪರಿ ಎಂದು ಸಪ್ತಸೂತ್ರಗಳಲ್ಲಿ ಅಣ್ಣನವರು ತಿಳಿಸುತ್ತಾರೆ. ಈ ರೀತಿ ನಡೆಯದೆ ನೀತಿಯ ಕ್ರಮವನ್ನು ತಪ್ಪಿ ನಡೆದರೆ ಮತ್ತೆ ಮತ್ತೆ ಜನ್ಮರಾಶಿಗಳಲ್ಲಿ ಜನಿಸಿ ಭವಚಕ್ರದಲ್ಲಿ ತಿರುಗಿ ತಿರುಗಿ ಮತ್ತೆ ಮತ್ತೆ ಕಷ್ಟ, ದುಃಖ, ನೋವು, ರೋಗ, ಮರಣಗಳನ್ನು ಅನುಭವಿಸಬೇಕಾಗುತ್ತದೆ ಎಂದು ಎಚ್ಚರಿಸುತ್ತಾರೆ. ಮಮಕಾರದಿಂದ ಮಿಕ್ಕಿದ ಬಂಧನ ಮುಂಟೆ. ಮೋಹ ಮಮಕಾರಕ್ಕಿಂತ ದೊಡ್ಡದಾದ ಭವಬಂಧನ ಬೇರೊಂದಿದೆಯೇ? ನಾನು ಎಂಬುದು ದೇಹದ ಮೋಹ ಅಹಂಕಾರಕ್ಕೆ, ನನ್ನದು ಎಂಬುದು ವಸ್ತು ಮೋಹಕ್ಕೆ ಕಾರಣವಾಗುತ್ತದೆ. ನಾನು, ನನ್ನದು
ಎಂಬುದನ್ನು ಎಲ್ಲವೂ ಪರಮಾತ್ಮನಿಚ್ಛೆ, ದೈವದ ಕರುಣೆ. ದೈವ ನಮಗೆ ಒಳ್ಳೆಯದನ್ನೇ ಕೊಟ್ಟಿದೆ. ದೈವದ ಗುಣವಾದ ಆ ಪ್ರೀತಿ ಕರುಣೆಯನ್ನೇ ನಾವು ಅಳವಡಿಸಿಕೊಳ್ಳಲು ಪ್ರಯತ್ನಿಸಬೇಕು. ಅದು ಬಿಟ್ಟು ಸ್ವಾರ್ಥದಿಂದ ಮಮಕಾರದಲ್ಲಿ ಮುಳುಗಿದರೆ ಅದೇ ಬಂಧನವಾಗುತ್ತದೆ. ಕರುಣದಿಂದ ಅತಿಶಯವಹ ಧರ್ಮ ಉಂಟೆ, ಅಂಥಕರುಣೆಗೆ ದಯೆಗೆ ಮೀರಿದ ಧರ್ಮವಿಲ್ಲ. ಅಸಹಾಯಕರನ್ನು, ಕಷ್ಟದಲ್ಲಿರುವವರನ್ನು ಕಂಡರೆ ಸೇವೆ ಸಹಾಯ ಮಾಡಲು ದೇವರು ಒದಗಿಸಿಕೊಟ್ಟ ಅವಕಾಶ ಎಂದು ತಿಳಿದು ಕರುಣೆಯಿಂದ ನಮ್ಮಿಂದಾದ ಸಹಾಯವನ್ನು ಮಾಡಬೇಕು. ಇದನ್ನೇ ಧರ್ಮ ಎಂದು ಹೇಳುವರು. ದಯವೇ ಧರ್ಮದ ಮೂಲವಯ್ಯ, ದಯವಿಲ್ಲದ ಧರ್ಮ ಒದೆಯುವುದಯ್ಯ. ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ. ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಮ ದೇವಯ್ಯನಂತಲ್ಲದೊಲ್ಲನಯ್ಯ. ಧರ್ಮ ಅಂದರೆ ದಯೆ, ದಯೆ ಅಂದರೆ ಧರ್ಮ. ಮಾನವರಲ್ಲಿ ಮಾತ್ರವಲ್ಲ, ಸಕಲ ಪ್ರಾಣಿಗಳಲ್ಲಿಯೂ ದಯವಿರಬೇಕು. ಅವುಗಳ ಬದುಕುವ ಹಕ್ಕನ್ನು ನಾವು ಸಂರಕ್ಷಿಸಬೇಕು. ನಾಲಿಗೆ ಚಪಲಕ್ಕಾಗಿ, ಮಾಂಸಾರಕ್ಕಾಗಿ, ಮಾಂಸ ಆಹಾರಕ್ಕಾಗಿ ಜೀವಿಗಳ ಹತ್ಯೆ ಮಾಡಿದರೆ ಅದು ನೋವಿನ ಅಲೆಯಾಗಿ ನಮಗೆ ತಗುಲಿ ಅಚ್ಚೊತ್ತಾಗಿ ನಮಗೆ ನೋವಿನ ಅಲೆಯಾಗಿ ದುಃಖವಾಗಿ ಕಾಡುತ್ತದೆ ಎಂದು ನಮ್ಮ ಮಹರ್ಷಿಗಳು ಸಹ ತಿಳಿಸುತ್ತಾರೆ. ದೇವರು ದಯಾಭಾವದಿಂದ ಜೀವಿಗಳ ಮೇಲೆ ದಯವಿಟ್ಟು ಬದುಕುವ ಕಲೆಯನ್ನು ತಿಳಿಸುವ ಸಲುವಾಗಿ ಮಹಾಪುರುಷರನ್ನು ಭೂಮಿಗೆ ಕಳಿಸುತ್ತಾನೆ. ಅವರು ಜೀವಾತ್ಮರುಗಳ ಮೇಲಿನ ದಯೆಯಿಂದ ಅದ್ವಿತೀಯ ತ್ಯಾಗವನ್ನು ಮಾಡಿ ಸಂದೇಶಗಳನ್ನು ನೀಡಿದ್ದಾರೆ. ಪ್ರಾಣಿಗಳನ್ನು ಕುರಿತು ಇರುವ ಅನುಕಂಪವೇ ದಯೆಯಾದರೆ ಮಾನವರನ್ನು ಕುರಿತು ಇರುವ ಅನುಕಂಪವೇ ಮಾನವೀಯತೆ. ದಯೆ, ಮಾನವೀಯತೆ, ಪ್ರೀತಿ, ಕರುಣೆ ಬದುಕಿನ ಭಾಗವಾಗಬೇಕು, ಬದುಕಿನ ಜೀವಾಳವಾಗಬೇಕು. ಇಂಥ ಗುಣಗಳು ಇಲ್ಲದಿದ್ದರೆ ಸೃಷ್ಟಿಕರ್ತನು ಸಕಲ ಜೀವಾತ್ಮರ ಚರಾಚರ ವಸ್ತುಗಳ ಮೂಲನಾದ ಆದಿಯಾದ ದೇವನು ಅಂಥ ವ್ಯಕ್ತಿಯನ್ನು ಒಪ್ಪಿಕೊಳ್ಳುವುದಿಲ್ಲ. ಆ ದೇವನು ಒಪ್ಪುವಂತೆ ನಡೆದರೆ ತಂದೆಗೆ ತಕ್ಕ ಮಕ್ಕಳಾಗುತ್ತೇವೆ ಎಂದು ಶರಣರು ತಿಳಿಸುತ್ತಾರೆ. ವಿರತಿಯಿಂದ ಇತರ ಸಂಪದ ಸುಖ ಉಂಟೆ? ವೈರಾಗ್ಯಕ್ಕಿಂತ ಹೆಚ್ಚಿನ ಸುಖದಾಯಕ ಸಂಪತ್ತಿಲ್ಲ. ಇಲ್ಲಿ ವೈರಾಗ್ಯವೆಂದರೆ ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್, ಪೂಂಡುಪವಾಸಿ, ಬಳಸಿ ಬ್ರಹ್ಮಚಾರಿ. ಯಾವುದೇ ಕಾರ್ಯ ಮಾಡುವಾಗ, ಕೆಲಸ ಮಾಡುವಾಗ ಮನಸ್ಸಿಟ್ಟು ಪೂರ್ಣ ಮನಸ್ಸಿನಿಂದ ಮಾಡಬೇಕು. ಆಮೇಲೆ ಅದರ ಅಟ್ಯಾಚ್ಮೆಂಟ್ ಇರಬಾರದು, ಅದನ್ನೇ ಅಂಟಿಕೊಂಡಿರಬಾರದು, ಅದರ ಮೇಲೆ ಮೋಹ ಇರಬಾರದು. ಇದಕ್ಕೊಂದು ಉದಾಹರಣೆ, ಇಬ್ಬರು ಗೆಳೆಯರು ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಮನೆಗೆ ಹೋಗುತ್ತಿರುತ್ತಾರೆ. ದಾರಿಯಲ್ಲಿ ಒಬ್ಬ ಹೆಣ್ಣುಮಗಳು ಕಾಲು ಜಾರಿ ಹೊಳೆಗೆ ಬಿದ್ದು ರಕ್ಷಿಸಿ ರಕ್ಷಿಸಿ ಎಂದು ಕೂಗುತ್ತಿರುತ್ತಾಳೆ. ಅದರಲ್ಲಿ ಒಂದನೆಯವನು, ನಾನು ಬ್ರಹ್ಮಚಾರಿ ಆದ್ದರಿಂದ ಆ ಸ್ತ್ರೀಯನ್ನು ಮುಟ್ಟುವುದಿಲ್ಲ ಎಂದು ಹೇಳುತ್ತಾನೆ. ಆದರೆ ಎರಡನೆಯವನು ಹೊಳೆಗೆ ಹಾರಿ ಆ ಹೆಣ್ಣು ಮಗಳನ್ನು ನೀರಿನಿಂದ ಎತ್ತಿ ಹೆಗಲ ಮೇಲೆ ಹಾಕಿಕೊಂಡು ದಡಕ್ಕೆ ತಂದು ಅವಳನ್ನು ಕಾಪಾಡುತ್ತಾನೆ. ಆಮೇಲೆ ಅವರು ಮುಂದೆ ಹೋಗುತ್ತಾರೆ. ಆಗ ಒಂದನೆಯವನು ಎರಡನೆಯವನಿಗೆ ಕೇಳುತ್ತಾನೆ, ನೀನು ಬ್ರಹ್ಮಚಾರಿಗೆ ಆ ಸ್ತ್ರೀಯನ್ನು ಮುಟ್ಟಿದೆಯಲ್ಲ ಎಂದು. ಆಗ ಎರಡನೆಯವನು, ಅಯ್ಯೋ, ನೀನು ಇನ್ನೂ ಆ ಸ್ತ್ರೀಯನ್ನು ಹೆಗಲ ಮೇಲೆ ಹೊತ್ತುಕೊಂಡಿದ್ದೀಯ, ನಾನು ಆಗಲೇ ಅವಳನ್ನು ಅಲ್ಲೇ ಬಿಟ್ಟು ಬಂದಿದ್ದೇನೆ ಎನ್ನುತ್ತಾನೆ. ಅಂದರೆ ಕಾರ್ಯ ಮಾಡುವಾಗ, ಕೆಲಸ ಮಾಡುವಾಗ ಅಲ್ಲಿ ಆ ಹೆಣ್ಣು ಮಗಳ ಜೀವ ಉಳಿಸುವುದು ಮುಖ್ಯವಾಗಿತ್ತು. ಆಕೆಯನ್ನು ನೀರಿನಿಂದ ಹೊರಗಡೆ ತಂದು ಅಲ್ಲಿಯೇ ಬಿಟ್ಟು ಬಂದಿದ್ದೇನೆ. ಆದರೆ ನೀನು ಮನಸ್ಸಿನಲ್ಲಿ ಇನ್ನೂ ಅದನ್ನೇ ಇಟ್ಟುಕೊಂಡಿದ್ದೀಯಾ, ಅದನ್ನೇ ಚಿಂತಿಸ್ತಾ ಇದ್ದೀಯಾ ಅಂತಾನೆ. ಅಂದರೆ ಇಲ್ಲಿ ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್ ಇರಬೇಕು ಎಂದು ನಮ್ಮ ಮಹರ್ಷಿಯವರು ಸಹ ತಿಳಿಸಿದ್ದಾರೆ. ಕರ್ತವ್ಯವನ್ನು ಮಾಡು, ಆದರೆ ಅಂಟಿಕೊಳ್ಳಬೇಡ. ಇದಕ್ಕೆ ಇನ್ನೊಂದು ಪ್ರಸಂಗ, ಬಿಜ್ಜಳನ ಆಸ್ಥಾನದಲ್ಲಿ ಪ್ರಧಾನಿಯಾಗಿದ್ದ ಬಸವಣ್ಣನವರಿಗೆ ಚಾಡಿಕೋರರ ಮಾತು ಕೇಳಿದ ಬಿಜ್ಜರಸನು ಗಡೀಪಾರು ಶಿಕ್ಷೆಯನ್ನು ಕೊಟ್ಟಾಗ ಅವರು, ಅರಸು ಮುನಿದರೆ ನಾಡೊಳಗಿರಬಾರದು,
ಎಂದು ಶಿರದ ಮೇಲಿನ ಮಂತ್ರಿ ಪದವಿಯ ಕಿರೀಟವನ್ನು ಬಿಜ್ಜಳನಿಗೊಪ್ಪಿಸಿ ತಕ್ಷಣವೇ ಸಹಜವಾಗಿ ಕೂಡಲ ಸಂಗಮಕ್ಕೆ ಬಿಜಯಂಗೈದರು ಎಂಬ ಪ್ರಸಂಗ ಬರುತ್ತದೆ. ಅಂದರೆ ಆ ಪದವಿಯ ಬಗ್ಗೆ ಮೋಹವಿಲ್ಲ, ಕರ್ತವ್ಯ ಮಾಡುವಾಗ ಮಾಡಿದರು, ಬಿಡುವಾಗ ಸಟ್ಟನೆ ಎದ್ದು ತಟ್ಟನೆ ಬಿಟ್ಟು ಮನಸ್ಸಿನಲ್ಲಿ ಲವಲೇಶವೂ ಮೋಹವಿಲ್ಲದೆ ಕೂಡಲ ಸಂಗಮಕ್ಕೆ ನಡೆದರು. ಇಂಥ ಎಲ್ಲ ಮಹಾತ್ಮರುಗಳ ಆದರ್ಶಗಳು ನಮಗೆ ದಾರಿದೀಪಗಳಾಗಿವೆ, ಆದರ್ಶಗಳಾಗಿವೆ. ಹೀಗೆ ಇದ್ದರೆ ಮನಸ್ಸಿಗೆ ದುಃಖ ಹಳಹಳಿಕೆ ಆಗುವುದಿಲ್ಲ. ಕೊಟ್ಟವನು ಅವನೇ, ತೆಗೆದುಕೊಳ್ಳುವವನು ಅವನೇ ಎಂಬ ಭಾವವಿದ್ದರೆ ಇದನ್ನೇ ವಿರತಿಯಿಂದಿತರ ಸಂಪದ ಸುಖಮುಂಟೆ ಎಂದು ಶ್ರೀಮನ್ ನಿಜಗುಣ ಶಿವಯೋಗಿಗಳು ಕೇಳುತ್ತಾರೆ. ಹೀಗೆ ಇದ್ದರೆ ನೋವಾಗುವುದಿಲ್ಲ. ವರಭಕ್ತಿಯಿಂದೇ ಸಚ್ಚರಿತ ಮುಂಟೆ. ವರಭಕ್ತಿ ಅಂದರೆ ಶ್ರೇಷ್ಠವಾದ ಭಕ್ತಿ, ಸಂಪೂರ್ಣ ಶರಣಾಗತವಾದ ಭಕ್ತಿ. ಇದಕ್ಕೊಂದು ಉದಾಹರಣೆ ಹೇಳ್ತಾರೆ ಶ್ರೀ ರವಿಶಂಕರ್ ಗುರುಜಿಯವರು. ಒಂದು ಮಂಗನ ಭಕ್ತಿ, ಎರಡನೆಯದು ಬೆಕ್ಕಿನ ಭಕ್ತಿ. ಮಂಗನ ಭಕ್ತಿ ಎಂದರೆ ಮಂಗನ ಮರಿಯೇ ತಾಯಿಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತದೆ. ಅಲ್ಲಿ ಮರಿಯದೇ ಜವಾಬ್ದಾರಿ, ತಾಯಿ ಕೋತಿ ಎಲ್ಲೇ ಹೋದರೂ ಆ ಮರಿಯೇ ಅದನ್ನು ಗಟ್ಟಿಯಾಗಿ ಹಿಡಿದುಕೊಂಡಿರುತ್ತದೆ. ಆದರೆ ಬೆಕ್ಕಿನ ಮರಿ ಸುಮ್ಮನೆ ಅದರ ಪಾಡಿಗೆ ಅದು ಆಡುತ್ತಾ ಇರುತ್ತದೆ. ತಾಯಿಯೇ ಅದನ್ನು ಮರಿಗೆ ನೋವಾಗದಂತೆ ಬಾಯಿಯಲ್ಲಿ ಹಿಡಿದುಕೊಂಡು ತಾನೇ ತೆಗೆದುಕೊಂಡು ಹೋಗುತ್ತದೆ. ಇದರಲ್ಲಿ ತಾಯಿಯದೇ ಜವಾಬ್ದಾರಿ ಇರುತ್ತದೆ. ಭಕ್ತಿಯಲ್ಲಿ ವರಭಕ್ತಿ ಶ್ರೇಷ್ಠವಾದದ್ದು. ಸಂಪೂರ್ಣ ಶರಣಾಗತಿಯ ಭಕ್ತಿಗಿಂತ ಸಚ್ಚರಿತ ಆಚರಣೆ ಉಂಟೆ. ಗುರು ಶಂಭುಲಿಂಗದಿಂ ಪರದೈವಮುಂಟೆ. ಇಂಥ ಶ್ರೇಷ್ಠ ವಿಚಾರಗಳನ್ನು ನುಡಿದು ನಡೆದು ತಿಳಿಸುವಂಥ ಶ್ರೀ ಗುರುವಿಗಿಂತ ಬೇರೆ ಶ್ರೇಷ್ಠ ದೈವವಿದೆಯೇ? ದೈವವೇ ಗುರು ರೂಪಾಗಿ ಬಂದು ಮುಕ್ತಿಯ ಮಾರ್ಗಕ್ಕಾಗಿ ಹೇಗಿರಬೇಕೆಂದು ತಿಳಿಸಿದ ಶ್ರೀ ಗುರುವಿಗಿಂತ ಶ್ರೇಷ್ಠವಾದ ದೈವವಿಲ್ಲ, ಅಂಥ ಗುರುವಿನ ವಾಣಿಗಿಂತ ಅಧಿಕ ಸುಧೆ ಇಲ್ಲ ಎಂದು ತಿಳಿಸುತ್ತಾರೆ. ಬಾಳ್ಗೆ ಸಮೃದ್ಧಿಯೊಂದಿಗೆ. ದೈವದ ಕರುಣೆಯಿಂದ, ಪೂರ್ವಜನ್ಮದ ಪುಣ್ಯ ಫಲದಿಂದ, ತಂದೆ ತಾಯಿಯರ ಗುರು ಹಿರಿಯರ ಆಶೀರ್ವಾದದಿಂದ ಅರಿವಿನ ಜನ್ಮಕ್ಕೆ ಬಂದಿರುವುದನ್ನು, ಅರಿವಿನ ಜನ್ಮದ ಉದ್ದೇಶವನ್ನು ಸಫಲವಾಗಿಸಿಕೊಂಡು ಮುಕ್ತಿಯನ್ನು ಪಡೆಯೋಣ. ಇದಕ್ಕೆ ಶ್ರೀ ಗುರುವಿನ ದೈವದ ಕರುಣೆ ಇರಲೆಂದು ಪ್ರಾರ್ಥಿಸಿಕೊಳ್ಳುತ್ತಾ ನನ್ನ ಚಿಂತನೆಗೆ ವಿರಾಮ ನೀಡುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಮತ್ತೊಮ್ಮೆ ಅವಕಾಶ ಕೊಟ್ಟ ಆತ್ಮಸಂಗಮದ ರೂವಾರಿಗಳಿಗೆ ನನ್ನ ಅನಂತ ನಮನಗಳು. ಇದರಲ್ಲಿ ಏನಾದರೂ ತಪ್ಪಿದ್ದರೆ ತಿಳಿಸಿರಿ. ಇಷ್ಟೊತ್ತು ನನ್ನ ಈ ಚಿಂತನೆಯನ್ನು ಕೇಳಿದ ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ನಮನಗಳು. ಎಲ್ಲರೂ ದೇಹಾರೋಗ್ಯ, ದೀರ್ಘ ಆಯುಷ್, ಸಾಕಷ್ಟು ಐಶ್ವರ್ಯ, ಉನ್ನತ ಕೀರ್ತಿ, ಸತ್ಯ ಜ್ಞಾನ ಪಡೆದ ಬಾಳೋಣ ಅಂತ ಹೇಳ್ತಾ ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್, ಧನ್ಯವಾದಗಳು ಮೇಡಮ್. ಬಾಳ್ಗೆ ಮೇಡಮ್ ಸಮೃದ್ಧಿಯೊಂದಿಗೆ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಆತ್ಮೀಯರೇ, ಈ ದಿನದ ಚಿಂತನೆಯ ಬಗ್ಗೆ ಯಾರಿಗಾದರೂ ಪ್ರಶ್ನೆಗಳಿದ್ದರೆ ಪ್ರಶ್ನೆಯನ್ನು ಕೇಳಬಹುದು. ನೀವು ರೈಸ್ ಹ್ಯಾಂಡ್ ಬಟನ್ ಅನ್ನು ಒತ್ತಿ ಪ್ರಶ್ನೆ ಕೇಳುವ ಮುನ್ನ ಪ್ರಮುಖ ಸೂಚನೆ ಇದೆ ಸ್ನೇಹಿತರೆ. ಮನೋಶಕ್ತಿಯನ್ನು ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ವಿಶ್ವ ಸಮುದಾಯ ಸೇವಾ ಸಂಘ ವಿಷನ್ ಫಾರ್ ವಿಸ್ಡಮ್ ಆಳಿಯಾನಿಂದ ಆಯೋಜಿಸಿರುವ ಕೈ ಯೋಗ ಆನ್ಲೈನ್ ಕೋರ್ಸ್ ಈಗ ಕನ್ನಡ, ತಮಿಳ್, ತೆಲುಗು, ಇಂಗ್ಲಿಷ್ 4 ಭಾಷೆಯಲ್ಲಿ ಲಭ್ಯವಿದೆ ಸ್ನೇಹಿತರೆ. 2 ಬ್ಯಾಚ್ ಅಲ್ಲಿ ನಡೆಯಲಿದೆ. ಬೆಳಗ್ಗೆ 6:30 to 7:30, ಸಂಜೆ 7:00 to 8:30. ಈ ಸ್ಕೈ ಯೋಗ ಆನ್ಲೈನ್ ಫೌಂಡೇಶನ್ ಕೋರ್ಸ್ ಅನ್ನು ಕಲಿಯಲು ಆಸಕ್ತಿಯುಳ್ಳವರು www.kundaliniyoga.edu.in ಎಂಬ ವೆಬ್ಸೈಟ್ಗೆ ಭೇಟಿ ನೀಡಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು ಸ್ನೇಹಿತರೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಧನ್ಯವಾದಗಳು ಸ್ನೇಹಿತರೆ. ಯಾರಿಗಾದರೂ ಪ್ರಶ್ನೆಗಳಿದ್ರೆ ಪ್ರಶ್ನೆಯನ್ನ ಕೇಳಬಹುದು ಸ್ನೇಹಿತರೆ.
ಮೇಡಮ್ ಯಾರು ಹ್ಯಾಂಡ್ ರೈಸ್ ಮಾಡಿಲ್ಲ ಮೇಡಮ್, ಮುಗಿಸ್ಕೋಬೋದಾ ಮೇಡಮ್? ಆಯ್ತು ಮೇಡಮ್, ಬಾಳ್ಗೆ ಸಮೃದ್ಧಿಯೊಂದಿಗೆ. ಹಾಂ, ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಈ ದಿನದ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಿಕೊಟ್ಟಂತಹ ಸ್ಕೈ ಪ್ರಾಧ್ಯಾಪಕರಾದ ಶ್ರೀಮತಿ ಮಹದೇವಮ್ಮ ಮೇಡಮ್ ಅವರು, ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ದೇಹಾರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ಆಧ್ಯಾತ್ಮಿಕ ಸೇವೆ ಹೀಗೆ ನಿರಂತರವಾಗಿ ಎಲ್ಲರಿಗೂ ಸಿಗಲಿ ಎಂದು ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಆತ್ಮೀಯ ಸ್ನೇಹಿತರೆ, ನಾಳಿನ ಕಾರ್ಯಕ್ರಮದ ವಿವರಗಳು ಹೀಗಿವೆ. ಆತ್ಮಸಂಗಮದಲ್ಲಿ ನಾಳೆ ಬೆಳಿಗ್ಗೆ 5:45ಕ್ಕೆ ಧ್ಯಾನ, 6:20ಕ್ಕೆ ಕಾಯಕಲ್ಪ ಮತ್ತು ದೇಹಾಭ್ಯಾಸ, ಮಧ್ಯಾಹ್ನ ತಮಿಳಿನಲ್ಲಿ 2:00ಗೆ ಧ್ಯಾನ, 2:30ಕ್ಕೆ ಸ್ಕೈ ಪ್ರಾಧ್ಯಾಪಕರಾದ ಶ್ರೀಮತಿ ಕಲಾವತಿ ಮೇಡಮ್ ಅವರಿಂದ ಆಧ್ಯಾತ್ಮಿಕ ಚಿಂತನೆ, ಸಂಜೆ ಕನ್ನಡದಲ್ಲಿ 4:15ಕ್ಕೆ ಧ್ಯಾನ, 4:45ಕ್ಕೆ ವಿಶ್ವಶಾಂತಿಗಾಗಿ ಆರೈಕೆ, 4:55ಕ್ಕೆ ಸ್ಕೈ ಪ್ರಾಧ್ಯಾಪಕರಾದ ಶ್ರೀಮತಿ ಶಿವಕಾಮೇಶ್ವರಿ ಮೇಡಮ್ ಅವರಿಂದ ಆಧ್ಯಾತ್ಮಿಕ ಚಿಂತನೆ ನಮಸ್ಕಾರ ಎಂಬ ಚಿಂತನೆಯನ್ನು ನೀಡಲಿದ್ದಾರೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಸ್ನೇಹಿತರೆ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಈ ಆತ್ಮಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಯೋಗ ಬಂಧುಗಳಿಗೂ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಂದನೆಗಳು. ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯಕ್ಕೆ ಸೇರಿರುವ ಎಲ್ಲಾ ಸ್ಕೈ ಸಂಸ್ಥೆಯ ಅಧ್ಯಕ್ಷರಿಗೂ, ಪದಾಧಿಕಾರಿಗಳಿಗೂ ಹಾಗೂ ಸದಸ್ಯರಿಗಳಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕರ್ನಾಟಕದಲ್ಲಿ ಇರುವ ಎಲ್ಲ ಧ್ಯಾನ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಎಲ್ಲಾ ಮಾಸ್ಟರ್ಸ್ ಹಾಗೂ ಪ್ರೊಫೆಸರ್ಗಳಿಗೂ ವಂದನೆಗಳು. ಈ ಆತ್ಮಸಂಗಮ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಬಹಳ ಪ್ರಮುಖ ಪಾತ್ರ ವಹಿಸಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರು ಹಾಗೂ ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರ ಮಾರ್ಗದರ್ಶನಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಎಲ್ಲರಿಗೂ ದೈವೀಕ ಮಹಾಶಕ್ತಿಯ ಕರುಣೆಯಿಂದ ದೇಹಾರೋಗ್ಯ, ದೀರ್ಘಾಯುಷು, ಸಾಕಷ್ಟು ಐಶ್ವರ್ಯ, ಉನ್ನತವಾದ ಕೀರ್ತಿ, ಸತ್ಯ ಜ್ಞಾನ ಪಡೆದು ಉನ್ನತವಾಗಿ ಬಾಳೋಣ. ಸ್ನೇಹಿತರೆ, ಈಗ ವಿಶ್ವಶಾಂತಿ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿಕೊಳ್ಳೋಣ. ಸರ್ವೇ ಜನ ಸುಖಿನೋ ಭವಂತು. ಬಾಳ್ಗೆ ಸಮೃದ್ಧಿಯೊಂದಿಗೆ ವಿಶ್ವಶಾಂತಿ ಪ್ರಾರ್ಥನೆ. ವಿಶ್ವಕ್ಕೆಲ್ಲ ಸಕಾಲಿಕ ಮಳೆ ಸಾಕಷ್ಟು ಸುರಿಯಲಿ, ರೈತರೆಲ್ಲ ಧಾನ್ಯವನ್ನು ಹುಮ್ಮಸ್ಸಿನಿಂದ ಬೆಳೆಯಲಿ, ಹಲವು ಉದ್ಯೋಗಗಳ ಮಾಡುತ್ತಿರುವ ಕಾರ್ಮಿಕರು ಉನ್ನತಿಯಾಗಲಿ, ವಿವಿಧತೆಯಲ್ಲಿ ಏಕತೆ ಕಾಣುವ ಸಂಸ್ಕೃತಿಯನ್ನು ಉತ್ತಮವಾಗಿಸಲಿ, ಕಲಹಗಳು ಪೈಪೋಟಿ ಹಗೆತನ ಮೀರಿದ ಆಡಳಿತ ನಡೆಯಲಿ, ಅನಕ್ಷರತೆ ಸಾಲ ಬಡತನ ಕಳಂಕಗಳು ಮರೆಯಾಗಲಿ, ಸುಖ ಬಾಳನ್ನು ನೀಡುವ ಸತ್ಯ ಜ್ಞಾನ ಜ್ಯೋತಿ ಬೀರಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ.